ದೇವರು ತಮ್ಮ ಸಭೆಗೆ ಹೇಳಿರತಕ್ಕಂತ ಬಹಳ ಅದ್ಭುತಕರವಾದದ್ದು, ಬಹಳ ಆಶ್ಚರ್ಯಕರವಾಗಿರತಕ್ಕಂತ ಒಂದು ಸಂಗತಿಯನ್ನ ನಾವು ಓದ್ತೇವೆ. ಆದಿಕಾಂಡ 1:28. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಹಲ್ಲೆಲೂಯಾ. ಇವೆಲ್ಲ ದೇವರು ಅವರಿಗೆ ಆಶೀರ್ವಾದವಾಗಿ ಕೊಟ್ರು. ಇವೆಲ್ಲ ವಿಧಿ ಆಗ್ತದೆ. ಭೂಮಿನ ವಶಪಡಿಸ್ಕೊಂಡ್ರು, ಮಕ್ಕಳು ಎತ್ಕೊಂಡ್ರು, ಭೂಮಿ ತುಂಬಿಕೊಂಡ್ರು, ಎಲ್ಲ ಆಗ್ತೈತೆ. ಆದ್ರೆ ಏನ್ ಮಾತ್ರ ಇಲ್ಲ, ಆಶೀರ್ವಾದ ಇಲ್ಲ. ಅರ್ಥ ಆಯ್ತಾ? ಆಶೀರ್ವಾದ ಇಲ್ಲ. ಆದರೆ ದೇವರ ಕೃಪೆಯಿಂದ ನಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಏನ್ ಗೊತ್ತಾ? ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ತನ್ನನ್ನು ಒಪ್ಪಿಸಿ ಕೊಟ್ಟದರ ಮೂಲಕವಾಗಿ, ಕ್ರಿಸ್ತು ಯೇಸುವಿನ ಮೂಲಕ ದೇವರು ನಮಗೆ ಆಶೀರ್ವದಿಸಿದ್ದಾರೆ. ಗಲಾತಿಯರು 3:13, ಅದರಲ್ಲಿ 13:14 ಓದಿಕೊಳ್ಳೋಣ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ. ಯಾರಲ್ಲಿ? ಜೋರಾಗಿ ಹೇಳ್ರಿ, ಹೊರಗಿರುವವರೆಲ್ಲರೂ ಕೂಡ. ಯಾರಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ. ಕ್ರಿಸ್ತ ಯೇಸುವಿನಲ್ಲಿ ಅಂದ್ರೆ ಏನರ್ಥ ಗೊತ್ತಿರಾ? ಎಲ್ಲ ನೋಡ್ರಿ, ನನ್ನ ನೋಡ್ರಿ. ಕ್ರಿಸ್ತ ಯೇಸುವಿನಲ್ಲಿ ಅಂದ್ರೆ ಏನರ್ಥ? ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡ್ವಿ. ಈಗ ಈ ಪಾಪಿಗಳನ್ನ ಹುಡುಕಿ ಯಾರು ಬಂದಿದ್ದು? ದೇವರು. ಪರಲೋಕದಿಂದ ಭೂಲೋಕಕ್ಕೆ ಮನುಷ್ಯನಾಗಿ ಬಂದ್ರು. ಎಲ್ಲ ಗಮನ ಕೇಳಿ, ನಾವು ಅನುಭವಿಸಬೇಕಾಗಿರತಕ್ಕ ಪಾಪದ ಸಂಬಳವಾಗಿರತಕ್ಕಂತ ಮರಣವನ್ನ, ಶಾಪವನ್ನ, ರೋಗವನ್ನ, ದರಿದ್ರವನ್ನ, ಆಶೀರ್ವಾದ ಇಲ್ದಿರತಕ್ಕ ಎಲ್ಲಾ ವಿಷಯವನ್ನ ಯಾರು ಹೊಂದಿಕೊಂಡ್ರು? ಯೇಸು ಸಿಲುಬೆ ಮೇಲೆ ಹೊಂದಿಕೊಂಡ್ರು. ಪ್ರೈಸಲ. ಈಗ ಆತನು ಹೊಂದಿಕೊಂಡಿದ್ದ ಕಾರಣ ನಮ್ಮ ಮೇಲೆ ಇನ್ನು ಶಾಪ ಇಲ್ಲ, ದರಿದ್ರ ಇಲ್ಲ, ಅಸಮಾಧಾನ ಇಲ್ಲ, ನರಕ ನಮಗೆ ಇಲ್ಲ. ಇದನ್ನು ನಂಬೋದ್ರ ಮೂಲಕವಾಗಿ ನಾನು ಯೇಸು ಕ್ರಿಸ್ತನ ಮರಣವನ್ನ ನಾನು ಕೂಡ ಏನ್ ಮಾಡಿದ್ದೇನೆ? ಸ್ವೀಕಾರ ಮಾಡಿಕೊಂಡಿದ್ದೇನೆ. ನಾನು ಪಾಪ ಪಾಲಿಗೆ ಏನಾಗಿದ್ದೀವಿ? ನಾವು ಸತ್ತವರು. ಯಾರೆಲ್ಲ ಪಾಪದ ಪಾಲಿಗೆ ಸತ್ತಿದ್ದೀರ? ಕೈ ಎತ್ತು ಅಂದಲ್ಲ ಹೇಳ್ರಿ. ನೀವು ಸತ್ರ, ಯೇಸು ಸತ್ರ. ಮತ್ತೆ ನೀವೇನ್ ಸತ್ರ ಕೈ ಎತ್ತಿದ್ರಿ? ಯೇಸುಲಿ ನಂಬಿಕೆ ಇಡೋದ್ರ ಮೂಲಕವಾಗಿ ನೀವು ಕೂಡ ಪಾಪದ ಪಾಲಿಗೆ ಸತ್ತವರಾಗಿದ್ದೀರಿ. ಯೇಸು ಸತ್ತಿದ್ ಯಾರಿಗೋಸ್ಕರ ಹೇಳಿ? ಯಾರಿಗೋಸ್ಕರ? ನೀನ್ ನಂಬಿಕೆ ಇಟ್ಟಿದ್ದ ಮೂಲಕವಾಗಿ ನೀನು ಆತನೊಂದಿಗೆ ಪಾಪದ ಪಾಲಿಗೆ ಸತ್ತೋಗಿದ್ದೆ. ಹಲ್ಲೆಲೂಯಾ. ಆತನು ಎಬ್ಬಿಸಲ್ಪಟ್ರು ಎಂಬುದಾಗಿ ನಂಬಿಕೆ ಇಟ್ಟು ದೀಕ್ಷಾಸ್ಥಾನ ತೆಗೆದ ಮೂಲಕವಾಗಿ ನೀನು ಕೂಡ ಆತನೊಂದಿಗೆ ಎಬ್ಬಿಸಲ್ಪಟ್ಟು ಆತನೊಂದಿಗೆ ಕುಂದಿರಿಸಲ್ಪಟ್ಟಿದ್ದೀರಿ. ಈಗ ನಾನಲ್ಲ, ಕ್ರಿಸ್ತು ಯೇಸು ಆಗಿದ್ದೇನೆ. ಪೌಲ್ ಹೇಳ್ತಾರೆ, ಇನಿ ಯಾರಲ್ಲ? ಎಲ್ಲ ಹೇಳ್ರಿ, ಇನಿ ನಾನಲ್ಲ, ಕ್ರಿಸ್ತು ಯೇಸುವೆ. ನೀನು ಕ್ರಿಸ್ತನೇನಾಗಿದ್ದೀರಿ? ಈಗ ಗಂಡ ಹೆಂಡತಿ ಒಂದೇ ಶರೀರವಾಗಿರುವ ಹಾಗೆ ನಾನು ಕ್ರಿಸ್ತನು ಒಂದೇ ಆತ್ಮ ಉಳ್ಳವರಾಗಿದ್ದೇನೆ. ಕ್ರಿಸ್ತನ ಆತ್ಮ ಎಲ್ಲಿದೆ? ನನ್ನ ಆತ್ಮ ಎಲ್ಲಿದೆ? ಕ್ರಿಸ್ತನಲ್ಲಿದೆ. ನಾನು ಕ್ರಿಸ್ತನು ಒಂದಾಗಿದ್ದೇನೆ. ಹಲ್ಲೆಲೂಯಾ. ಈಗ ಕ್ರಿಸ್ತ ಯೇಸುವಿನಲ್ಲಿ. ಯಾರಲ್ಲಿ? ಯಾರೆಲ್ಲ ಕ್ರಿಸ್ತ ಯೇಸುವಲ್ಲಿದ್ದೀರಿ? ಆಗ ಆಶೀರ್ವದಿಸಲ್ಪಟ್ಟವರು ಯಾರು? ಆದ್ರೆ ನಾವೇನ್ ಮಾಡ್ತೀವಿ? ದೇವರೇ, ಹೇಗಾದ್ರೂ ಮಾಡಿದ ಸಾಲ ತೀರ್ಕೊಂಡೆ ಸ್ವಾಮಿ. ಈ ವರ್ಷದಲ್ಲಿ ಯಾರಾದ್ರೂ ಅಂತ ಭಿಕ್ಷಕರ ಪ್ರಾರ್ಥನೆ ಮಾಡಂಗಿಲ್ಲ. ವಿ ಆರ್ ನಾಟ್ ಬೇಕರ್ಸ್. ನಾವು ಭಿಕ್ಷಕರಲ್ಲ, ನಾವು ಮಕ್ಕಳಾಗಿದ್ದೇವೆ. ಮಕ್ಕಳಾದರೆ
ಆಶೀರ್ವಾದಕ್ಕೆಲ್ಲ ಏನಾಗಿದ್ದೇವೆ? ವಾದ್ಯರಾಗಿದ್ದೇವೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ.